ಎಸ್ ಮುಂದಿನ ಸುದ್ದಿ ಬಿಪರ್ಜಾಯ್ ಸೈಕ್ಲೋನ್ ಅಬ್ಬರ ಹೆಚ್ಚಾಗಿದೆ ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಇಂದಾಗಿ ಕಡಲ ಅಲೆಗಳ ರಭಸ ಜೋರಾಗಿದೆ ನಾಳೆ ಅಂದ್ರೆ ಗುರುವಾರ ನ ಮೂಲಕ ಇದು ದೇಶಕ್ಕೆ ಅಪ್ಪಳಿಸುತ್ತೆ ಹೀಗಾಗಿ ಮುಂಜಾಗ್ರತಾ ಕಾರ್ಯವನ್ನು ಆಧರಿಸಿ ಗುಜರಾತ್ ರಾಜ್ಯ ಕಟ್ಟೆಚ್ಚರ ವಹಿಸಿದೆ ಈಗಾಗಲೇ ಸಂಕಷ್ಟದಲ್ಲಿದ್ದ ಮೂವತ್ತೇಳು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಬಿಪರ್ಜಾಯ್ ಸೈಕ್ಲೋನ್ ಕುರಿತಾಗಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸೈಕ್ಲೋನ್ ಅಬ್ಬರದಿಂದ ಹಾನಿಯನ್ನು ತಡೆಯಲು ಮತ್ತು ಸೋಮನಾಥ ದ್ವಾರಕ ದೇವಾಲಯಗಳ ಸಂರಕ್ಷಿಸಲು ಸಿಎಂ ಭೂಪೇಂದ್ರ ಪಟೇಲ್ ಸೂಚಿಸಿದ್ದಾರೆ ಇದರೊಂದಿಗೆ ಗಿರ್ ಅರಣ್ಯದ ವನ್ಯಜೀವಿಗಳು ಮರಗಳನ್ನು ರಕ್ಷಿಸಲು ಸೂಚನೆ ನೀಡಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೈಕ್ಲೋನ್ ಹಾನಿ ತಡೆಗೆ ಉತ್ತಮ ಉನ್ನತ ಮಟ್ಟದ ಸಭೆ ನಡೆಸಿದ್ದು ಸೈಕ್ಲೋನ್ ನಿಂದ ಯಾರೊಬ್ಬರು ಸಾವನ್ನಪ್ಪದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗುಜರಾತ್ ರಾಜ್ಯದ ದ್ವಾರಕಾ ಗಿರ್ ಸೋಮನಾಥ ಕಚ್ ಜಿಲ್ಲೆಗಳಿಗೆ ಸೈಕ್ಲೋನ್ ನಿಂದ ಹೆಚ್ಚು ಹಾನಿ ಉಂಟಾಗುವ ಮುನ್ಸೂಚನೆ ಇದ್ದು ಎಚ್ಚರ ವಹಿಸುವಂತೆ ತಿಳಿಸಲಾಗಿದೆ ನಾಳೆ ಸಂಜೆ ಅಂದರೆ ಗುರುವಾರ ಸಂಜೆ ಗುಜರಾತ್ ಜಖಾವೋ ಬಂದರು ಮತ್ತು ಕರಾಚಿ ಕರಾವಳಿ ಮಧ್ಯೆ ಸೈಕ್ಲೋನ್ ಲ್ಯಾಂಡ್ ಫಾಲ್ ಆಗಲಿದೆ ಆಗುವ ಮುನ್ಸೂಚನೆ ಬಂದಿದೆ ರಾಜ್ಯಕ್ಕೆ ಗುಜರಾತ್ ರಾಜ್ಯಕ್ಕೆ ಆರೆಂಜ್ ಅಲರ್ಟ್ ನಾಳೆ ನೀಡಲಾಗಿದ್ದು ಇಂದು ನೀಡಲಾಗಿದ್ದು ನಾಳೆ ಗುಜರಾತ್ಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಗಂಟೆಗೆ ನೂರ ಮೂವತ್ತೈದರಿಂದ ನೂರ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಮುನ್ಸೂಚನೆ ಕೊಟ್ಟಿದೆ ಕಳೆದ ಅರವತ್ತು ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಗುಜರಾತ್ ರಾಜ್ಯಕ್ಕೆ ಅಪ್ಪಳಿಸಲಿರುವ ಮೂರನೇ ಸೈಕ್ಲೋನ್ ಇದಾಗಿದೆ ಕಳೆದ ಅರವತ್ತು ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಇಡೀ ವಿಶ್ವ ತಲೆ ಕೆಟ್ಟಿಕೊಂಡಿದೆ ಎಸ್ಪೆಷಲಿ ಪಾಕಿಸ್ತಾನದ ಒಂದಷ್ಟು ಪ್ರಾಂತ್ಯ ಮತ್ತು ಭಾರತಕ್ಕೆ ಬಿಪರ್ ಜಾಯ್ ಸೈಕ್ಲೋನ್ ಅಪ್ಪಳಿಸೋದ್ರಿಂದ ಎಸ್ಪೆಷಲಿ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಹೀಗಾಗಿ ಗುಜರಾತ್ನ ಒಂದೆರಡು ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟವನ್ನು ಕೂಡ ನಿಷೇಧಿಸಲಾಗಿದೆ ಇವೆಲ್ಲ ಸೈಲೆಂಟ್ ಆಗೋವರೆಗೂ ಕೂಡ